नमस्कार वीक्षकरे कन्नड क्रिकेट मग चैनल के तमगेल्ल स्वागत ऐनप्पा इवत्तिन विषय बग्गे नावु चर्चे माड्तीवि अंद्रे भारत हागू जिम्बाब्वे नडुविन मूरने ओडिए पंद्यदल्लि भारत ओंदु दोड्ड मट्टदागि दाखले माडिदे इल्लि शुभमन गिल कूड दाखले माडिदारे इल्लि शुभमन गिल अवरु गेद्द नंतर एनु हेळिद्रु हागेने गेलुविगे प्रमुख कारण कूड हेळिदारे एनु हेळिदारे एंबुदु कूड चर्चे माड्तीवि चर्चे माडोकिंत मुंचे नीवु एनु माड्तीरा अंद्रे वीडियो कोनेवरेगू नोडि हागे ई चानल कूड सब्स्क्राइब आगि सपोर्ट माडि ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ. ಜಿಂಬಾಬ್ವೆ ಮತ್ತು ಭಾರತ ನಡುವಿನ ಮೂರನೇ ಓಡಿಐ ಪಂದ್ಯ ಇಂಥ ಮ್ಯಾಚು ಸೂಪರ್ ಆದಂಥ ಮ್ಯಾಚು. ಒಂದು ಕಡೆ ಶುಭ್ಮನ್ ಗಿಲ್ ಆದರೆ ಇನ್ನೊಂದು ಕಡೆ ಸಿಕಿಂದರ್ ರಾಜ ಅವರು ಒಂದು ಧೂಳೆ ಎಬ್ಬಿಸ್ಬಿಟ್ರು. ಎರಡೂ ಆಟಗಾರರು ಒಂದು ಶತಕ ನೆರವಿನಿಂದ ಇವಾಗ ಇವತ್ತು ರಣರೋಚಕವಾಗಿತ್ತು ಪಂದ್ಯ. ನೋಡೋಕ್ಕೆ ಇಂಟ್ರೆಸ್ಟ್ ಕೂಡ ಬಂತು. ಹಾಗೆ ಸಿಂದ್ರೆ ಇಲ್ಲಿ ದಾಖಲೆ ಬರೆದಂಥ ಶುಭ್ಮನ್ ಗಿಲ್ ಅವರು ಅದ್ಭುತವಾದಂಥ ದಾಖಲೆ ಬರೆದರು. ಏನಪ್ಪ ದಾಖಲೆ ಅಂತೀರ ಸ್ನೇಹಿತರೆ? ಅದು ನೋಡಿ, ನಮ್ಮ ಭಾರತ ತಂಡ ಕಡೆ ಒಂದು 22 ವರ್ಷಿನ ವಯಸ್ಸಿನ ಆಟಗಾರ ಇವತ್ತು 130 ರನ್ ಮಾಡಿದ್ದಾರೆ ಸ್ನೇಹಿತರೆ. 130 ಅಂದರೆ ಸುಮ್ಮನೆ ನಾ ಸ್ನೇಹಿತರೆ, 97 ಶತಕಗಳಲ್ಲಿ ಇವರಿಗೆ ಚೊಚ್ಚಲ ಶತಕಗಳಿಂದ ಎಲ್ಲರೂ ಒಂದು ಕಂಗ್ರಾಚುಲೇಷನ್ ಹೇಳಿದ್ದಾರೆ. ಅದ್ಭುತವಾದಂಥ ಧನ್ಯವಾದಗಳು ಕೂಡ ಹೇಳಿದ್ದಾರೆ ಇವರಿಗೆ. ಶುಭ್ಮನ್ ಗಿಲ್ ಅವರು ಇವತ್ತಿನ ಪಂದ್ಯದಲ್ಲಿ 130 ರನ್ ಮಾಡ್ತಾರೆ. 97 ಶತಕಗಳಲ್ಲಿ 134 ಸ್ಟ್ರೈಕ್ ರೇಟ್ನೊಂದಿಗೆ ಸ್ನೇಹಿತರೆ ನಮ್ಮ ಭಾರತ ತಂಡಕ್ಕೆ ಪ್ರಮುಖ ಕಾರಣರಾಗ್ತಾರೆ ಗೆಲ್ಲೋಕ್ಕೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಸ್ನೇಹಿತರೆ ಇವತ್ತು ಗೆಲ್ಲಕ್ಕೆ ಪ್ರಮುಖ ಕಾರಣ ಕೂಡ ಹೇಳಿದ್ದಾರೆ. ಏನಪ್ಪ ಅಂದ್ರೆ ನೋಡೋ ಇರ್ಬೋದು, ನಮ್ಮ ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಂತೆ. ಬಾಲಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಅವೇಸ್ ಖಾನ್ 3 ವಿಕೆಟ್ ತೆಗೆದಿದ್ದಾರೆ. ಇವತ್ತು ದೀಪಕ್ ಚಾರ್ ಕೂಡ 2 ವಿಕೆಟ್ ತೆಗೆದಿದ್ದಾರೆ. ಅದ್ಭುತವಾದಂಥ ಬಾಲಿಂಗ್ ಶೈಲಿಯಿಂದ ಕುಲದೀಪ್ ಯಾದವ್ ಕೂಡ 2 ವಿಕೆಟ್ ತೆಗೆದಿದ್ದಾರೆ. ಹಾಗೆಯೇ ನಮ್ಮ ಭಾರತ ತಂಡ ಇವತ್ತು ಗೆಲುವಿಗೆ ಪ್ರಮುಖ ಕಾರಣ ಕೂಡ ಎಲ್ಲ ಸೂಪರ್ ಆದಂಥ ಎಲ್ಲ ತಂಡದವರು ಈ ರೀತಿಯಾಗಿ ಒಂದು ನಾನು ನಂಬಿರಲಿಲ್ಲ ಈ ರೀತಿ ಬ್ಯಾಟಿಂಗ್ ಬಾಲಿಂಗ್ ಕೂಡ ಮಾಡ್ತಾರೆ. ಹಾಗೇನೆ ಅದ್ಭುತವಾದಂಥ ಬಾಲಿಂಗ್ ಕೂಡ ಮಾಡಿದ್ರು ನಮ್ಮ ಭಾರತ ತಂಡ. ಅದಕ್ಕಾಗಿ ನಾವು ಇವತ್ತು ಒಂದು ಒಳ್ಳೆ ರೀತಿಯಾಗಿ ಅದ್ಭುತವಾದಂಥ ಗೆಲುವು ಪಡೆದು ಒಂದು ಕ್ಲೀನ್ ಸ್ವೀಪ್ ಮಾಡಿದ್ವಿ ಎಂದು ಕೂಡ ಹೇಳಿದ್ದಾರೆ. ಮೂರು ಆಡಿರುವ ಮೂರು ಪಂದ್ಯಗಳಲ್ಲಿ ಎಲ್ಲರೂ ಒಂದೊಂದು ತರವಾಗಿ ಒಂದು ಡಿಫೆಂಟ್ ಆಗಿ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಗೆಲುವಿಗೆ ಕಾರಣರಾದ್ವಿ ಎಂದು ಹೇಳಿದ್ದಾರೆ. ಹಾಗೇನೆ ನಮ್ಮ ಇಲ್ಲಿ ಹೇಳಿರೋ ಪ್ರಕಾರ ತಂಡದ ಪ್ರಕಾರ ಅಂದರೆ ಶುಭ್ಮನ್ ಗಿಲ್ ಒಂದು ಸೂಪರ್ ಹೀರೋನೇ ಆಗ್ತಾರೆ. ಯಾಕಂದ್ರೆ ಸ್ನೇಹಿತರೆ ಇವರು 134 ಸ್ಟ್ರೈಕ್ ರೇಟ್ ನಿಂದ ಒಂದು ಸ್ಟಾರ್ಟ್ ನಲ್ಲಿ ಸ್ಲೋ ಬ್ಯಾಟಿಂಗ್ ಮಾಡಿದ ಶೇಖರ್ ಧವನ್ ಮತ್ತು ಕೆ ಎಲ್ ರಾಹುಲ್, ಮುಂದೆ 134 ಸ್ಟ್ರೈಕ್ ರೇಟ್ ನಿಂದ ಬ್ಯಾಟಿಂಗ್ ಮಾಡಿದ ಶುಭ್ಮನ್ ಗಿಲ್ ಭಾರತ ತಂಡಕ್ಕೆ ಒಂದು ಆಸರೆ ಆಗ್ತಾರೆ. ಹಾಗೆ ಇಶಾನ್ ಕಿಶನ್ ಕೂಡ ಒಂದು 50 ರನ್ ನೀಡಿ ಆಸರೆ ಆಗ್ತಾರೆ ಎಂದು ಹೇಳಬಹುದಾಗಿ ಸ್ನೇಹಿತರೆ. ಇಲ್ಲಿ ಈ ರೀತಿಯಾಗಿ ನಮ್ಮ ಭಾರತ ತಂಡ ಗೆಲುವಿಗೆ ಪ್ರಮುಖ ಕಾರಣ ಅಂದರೆ ಇಲ್ಲಿ ಸಿಕಂದರ್ ರಾಜ ಕೇವಲ ಒಂದು 15 ರನ್ ಬೇಕಾದಾಗ 9 ಶತಕಗಳಲ್ಲಿ 15 ರನ್ ಬೇಕಾದಾಗ ಒಂದು ಸಿಕ್ಸರ್ ಹೊಡೆತಕ್ಕೆ ಹೋಗಿ ಶುಭ್ಮನ್ ಗಿಲ್ ಅವರಿಗೆ ಕ್ಯಾಚ್ ಕೊಡ್ತಾರೆ. ತುಂಬಾ ಚೆನ್ನಾಗಿ ಕ್ಯಾಚ್ ಡೈ ಹಿಡಿದು ಒಂದು ಕ್ಯಾಚ್ ಹಿಡಿದು ಪಂದ್ಯ ಗೆಲ್ಲಿಸ್ತಾರೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ. ರೀತಿಯಾಗಿ ಭಾರತ ತಂಡ ಒಂದು ಸೂಪರ್ ಆದಂತ ಗೆಲುವು ಪಡೆದು 3-0 ಅಂತರದಿಂದ ಗೆದ್ದು ದೊಡ್ಡ ದಾಖಲೆ ಮಾಡಿದೆ. ಏನಂತೀರ ಸ್ನೇಹಿತರೆ ಇವತ್ತಿನ ಪಂದ್ಯದ ಬಗ್ಗೆ? ನೀವು ಕಮೆಂಟ್ ಮಾಡಿ. ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.